ನಮಸ್ಕಾರ ಸ್ನೇಹಿತರೆ ಜನವರಿ 1 ರಿಂದ ದೇಶದಾದ್ಯಂತ ಇರುವ ಎಲ್ಲಾ ಬ್ಯಾಂಕಿನ ಗ್ರಾಹಕರಿಗೆ ಬದಲಾಗುತ್ತಿರುವ ಹೊಸ ನಿಯಮಗಳು ಹಾಗೂ ಬ್ಯಾಂಕ್ ಅಕೌಂಟ್ ಹೊಂದಿರುವ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಬನ್ನಿ ಹೊಸ ವರ್ಷದಿಂದ ಬ್ಯಾಂಕುಗಳಲ್ಲಿ ಬದಲಾಗುತ್ತಿರುವ ಹೊಸ ನಿಯಮಗಳು ಏನು ಹಾಗೂ ಖಾತೆಯನ್ನು ಹೊಂದಿರುವ ಗ್ರಾಹಕರು ತಪ್ಪದೆ ಗಮನಿಸಬೇಕಾದ ನಿಯಮಗಳು ಏನು ಅಂತ ನೋಡೋಣ ನೀವು ಕೂಡ ಯಾವುದಾದರೂ ಬ್ಯಾಂಕಿನ ಖಾತೆಯನ್ನು ಹೊಂದಿರುವ ಗ್ರಾಹಕರಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಬನ್ನಿ ಹಾಗಾದರೆ ಬದಲಾಗುತ್ತಿರುವ ಹೊಸ ನಿಯಮಗಳು ಏನು ಅಂತ ನೋಡೋಣ ಚೆಕ್ ಮೂಲಕ ಹಣ ಪಾವತಿಸುವುದಕ್ಕೆ ಸಂಬಂಧಿಸಿದಂತೆ ಆರ್‌ಬಿಐ 2021 ರ ಜನವರಿ 1 ರಿಂದ ಹೊಸ ನಿಯಮ ಜಾರಿಗೆ ತರುತ್ತಿದ್ದು ಇದರ ಅನ್ವಯ 50,000 ಕ್ಕಿಂತ ಹೆಚ್ಚಿನ ಚೆಕ್ ಬರೆಯುವವರು ತಮ್ಮ ಬ್ಯಾಂಕಿಗೆ ಆ ಬಗ್ಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿದೆ ಚೆಕ್ಗಳ ಮೂಲಕ ನಡೆಯುವ ವಂಚನೆಯನ್ನು ತಪ್ಪಿಸಲು ಕಳೆದ ಆಗಸ್ಟ್ನಲ್ಲಿಯೇ ಪಾಸಿಟಿವ್ ಪೇ ಸಿಸ್ಟಮ್ ಎಂಬ ವ್ಯವಸ್ಥೆಯನ್ನು ತರುವುದಾಗಿ ಆರ್‌ಬಿಐ ಪ್ರಕಟಿಸಿತ್ತು ಅಗತ್ಯವಿದ್ದವರು ಈ ಆಯ್ಕೆಯನ್ನು ಪಡೆಯಬಹುದಾಗಿದೆ ನಾವು ಯಾರಿಗಾದರೂ 50,000 ಕ್ಕಿಂತ ಹೆಚ್ಚಿನ ಹಣದ ಚೆಕ್ ನೀಡುವವರು ಚೆಕ್ಕಿನ ಹಿಂಭಾಗ ಮತ್ತು ಮುಂದಿನ ಭಾಗ ಎರಡೂ ಫೋಟೋವನ್ನು ತಮ್ಮ ಮೊಬೈಲ್ನಲ್ಲಿ ತೆಗೆದುಕೊಳ್ಳಬೇಕು ಚೆಕ್ ನಂಬರ್ ಚೆಕ್ನ ದಿನಾಂಕ ಚೆಕ್ ಪಡೆದವರ ಹೆಸರು ಅವರ ಬ್ಯಾಂಕ್ ಖಾತೆ ಸಂಖ್ಯೆ ಹಾಗೂ ಚೆಕ್ನ ಮೊತ್ತ ಮುಂತಾದ ವಿವರಗಳನ್ನು ಫೋಟೋ ಜೊತೆ ಮಾಹಿತಿಯನ್ನು ನಿಮ್ಮ ಬ್ಯಾಂಕಿಗೆ ನೀಡಬೇಕು ಈ ಎಲ್ಲ ಮಾಹಿತಿಯನ್ನು ಬ್ಯಾಂಕಿಗೆ ನೀಡಲು ಎಸ್ಎಂಎಸ್ ಇಂಟರ್ನೆಟ್ ಮೊಬೈಲ್ ಅಥವಾ ಇತರೆ ಯಾವುದೇ ರೀತಿಯ ವ್ಯವಸ್ಥೆ ಜಾರಿಗೆ ಬರಲಿದೆ ನಮ್ಮ ಬ್ಯಾಂಕಿಗೆ ಚೆಕ್ ಬಂದ ಮೇಲೆ ಅಧಿಕಾರಿಗಳು ನೀಡಿದ ಮಾಹಿತಿ ಮತ್ತು ಚೆಕ್ ಎರಡನ್ನ ತಾಳೆ ನೋಡಿ ಹಣವು ಜಮಾವಣೆ ಮಾಡಲಾಗುತ್ತದೆ ಒಂದು ವೇಳೆ ಚೆಕ್ ನೀಡಿದ ಮೇಲೆ ಮಾಹಿತಿಯು ಬ್ಯಾಂಕಿಗೆ ನೀಡಿಲ್ಲವಾದರೆ ಹಣವು ಖಾತೆಗೆ ಜಮಾವಣೆ ಆಗುವುದಿಲ್ಲ ಹಾಗಾಗಿ ಯಾವುದೇ ಬ್ಯಾಂಕಿನ ಖಾತೆ ಹೊಂದಿರುವ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈಗಲೇ ಶೇರ್ ಮಾಡಿ ಈ ವಿಷಯವನ್ನು ತಿಳಿಸಿ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್